ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತು ನಾನು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಲ್ಲಿರುವಂಥ ಕುಪ್ಪಳ್ಳಿಗೆ ಹೋಗ್ತಾ ಇದ್ದೀನಿ ಕುಪ್ಪಳ್ಳಿಯಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ಮನೆಗೆ ಹೋಗ್ತಾ ಇದ್ದೀನಿ ಸೊ ಕುವೆಂಪು ಅವರ ಮನೆನ ನಿಮಗೆ ತೋರಿಸ್ಬೇಕು ಅನ್ನೋದು ನನ್ನ ಇಂಟೆನ್ಷನ್ ಸೊ ಹಾಗಾಗಿ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಈಗ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತು ನಾವು ಕುವೆಂಪುರ ಬಾಳಿ ಬದುಕಿದಂಥ ಒಂದು ಮನೆಗೆ ಬಂದಿದ್ದೀವಿ ಸೊ ಮನೆ ಒಳಗೆ ವಿಡಿಯೋಗ್ರಫಿ ಅಲೋ ಇಲ್ಲ ಸೊ ನಾನು ಆಚೆ ಕಡೆ ತೋರಿಸ್ತೀನಿ ಕುವೆಂಪುರ ಹುಟ್ಟಿದ್ದು ಬೇರೆ ಮನೆ ಸೊ ಇದು ಮತ್ತು ಅದು ಕನ್ಫ್ಯೂಸ್ ಆಗಬೇಡಿ ಓಕೆ ಇವತ್ತು ಕುಪ್ಪಳ್ಳಿಯಲ್ಲಿದ್ದೀವಿ ಬನ್ನಿ ಕುವೆಂಪುರ ಮನೆ ಆಚೆ ಕಡೆಯಿಂದ ಹೇಗೆ ಕಾಣುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇದೇ ರಾಷ್ಟ್ರಕವಿ ಕುವೆಂಪುರು ವಾಸಿಸ್ತಿದ್ದಂಥ ಮನೆ ಇದನ್ನ ಈಗ ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನ ಎಂಬ ಒಂದು ಟ್ರಸ್ಟ್ನವರು ಈಗ ನೋಡ್ಕೊತಾ ಇದ್ದಾರೆ ಈ ಮನೆನ ಈ ಮನೆನ ಈಗ ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡಿದ್ದಾರೆ ಇಲ್ಲಿ ಕುವೆಂಪುರಿಗೆ ಸಂಬಂಧಿಸಿದಂಥ ಎಲ್ಲ ವಸ್ತುಗಳನ್ನು ಸಂಗ್ರಹಿಸಿಡಲಾಗಿದೆ ಸೊ ಈಗ ಈ ಮನೆ ವರ್ಷದ 365 ದಿನ ಕೂಡ ವೀಕ್ಷಕರಿಗೆ ಓಪನ್ ಇರುತ್ತೆ ಬೆಳಗ್ಗೆ 9 ರಿಂದ ಸಂಜೆ 6:30 ತನಕ ಓಪನ್ ಇರುತ್ತೆ ಮತ್ತು ಒಬ್ಬರಿಗೆ 10 ರೂಪಾಯಿ ಟಿಕೆಟು ಮತ್ತು ಒಳಗಡೆ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ಅಲವ್ ಇರೋದಿಲ್ಲ ಮನೆ ಒಳಗಡೆ ನಾವೀಗ ಕುವೆಂಪು ಅವರ ಮನೆ ಹಿಂಭಾಗದಲ್ಲಿದ್ದೀವಿ ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂಥ ಒಂದು ಬಾತ್ರೂಮ್ ಕೂಡ ನಾವಿಲ್ಲಿ ನೋಡ್ಬೋದು ಅದರೊಳಗೆ ಒಂದು ಮರದ ಪೆಟ್ಟಿಗೆ ಕೂಡ ಇಲ್ಲಿ ನಾವು ನೋಡ್ಬೋದು ಮತ್ತು ಮಣ್ಣಿನ ಒಲೆ ಆಗಿನ ಕಾಲದಲ್ಲಿ ನೀರು ಕಾಯಿಸ್ಕೊಳ್ಳಿಕ್ಕೆ ಯೂಸ್ ಮಾಡ್ತಿದ್ದಂಥ ಹಂಡೆ ಕೂಡ ಇಲ್ಲಿ ಕಾಣಸಿಗುತ್ತದೆ ನಮಗೆ ಆಗಿನ ಕಾಲದಲ್ಲಿ ಕೃಷಿಗೆ ಯೂಸ್ ಮಾಡ್ತಿದ್ದಂಥ ಕೃಷಿಯ ಉಪಕರಣಗಳನ್ನು ಇಲ್ಲಿ ಸಂಗ್ರಹಿಸಿಡಲಾಗಿದೆ ಸೊ ಇಲ್ಲಿ ನೀವು ನೋಡ್ಬೋದು ಬಟ್ ಈ ಥರ ಕೃಷಿಯ ಸಲಕರಣೆಗಳನ್ನು ಇತ್ತೀಚಿನ ದಿನಗಳಲ್ಲಿ ನಾವು ಕಾಣಸಿಗೋದು ತುಂಬ ಕಡಿಮೆ ಆಗಿದೆ ಕುವೆಂಪು ಅವರ ಮನೆಯಲ್ಲಿದ್ದೀನಿ ಸೊ ಇವತ್ತು ಅವರ ಮನೆ ಒಳಗಡೆ ವಿಡಿಯೋಗ್ರಫಿ ಫೋಟೋಗ್ರಫಿ ಅಲೋ ಇಲ್ಲ ನೀವು ಇಲ್ಲಿ ಬಂದು ಅವ್ರ ಮನೆ ಹೇಗಿದೆ ಅಂತ ನೀವು ನೋಡಬೇಕು ತುಂಬ ಸೊಗಸಾಗಿದೆ ಮನೆ ಮತ್ತು ಇಲ್ಲೇ ಅವರ ಪಕ್ಕದಲ್ಲೇ ಕವಿಶೈಲ ಕೂಡ ಇದೆ ಸೊ ನಿಮಗೆ ಈ ವರ್ಷದ ಕ್ಯಾಲೆಂಡರ್ಸ್ ಏನಾದರೂ ಬೇಕಿದ್ದರೆ ನಾನು ಕೆಳಗಡೆ ಲಿಂಕಲ್ಲಿ ಅದನ್ನ ಹಾಕಿರ್ತೀನಿ ಅವರ ಜಿಮೇಲ್ ID ಮತ್ತು ಫೋನ್ ನಂಬರ್ ಅವರಿಗೆ ಫೋನ್ ಮಾಡಿ ನೀವು ಹೇಳಿದರೆ ನಿಮಗೆ ಕ್ಯಾಲೆಂಡರ್ಸ್ ಅವೈಲೇಬಲ್ ಇದೆ ಓಕೆ ಬನ್ನಿ ನೋಡೋಣ ಕವಿಶೈಲಕ್ಕೆ ಹೋಗೋಣ ಇದು ಕವಿಶೈಲಕ್ಕೆ ಹೋಗುವಂಥ ದಾರಿ ಇಲ್ಲಿಂದ ನೀವು ನಡ್ಕೊಂಡು ಕೂಡ ಕವಿಶೈಲಕ್ಕೆ ಹೋಗ್ಬೋದು ಬಟ್ ನಾನೀಗ ನಡ್ಕೊಂಡು ಹೋಗ್ತಾ ಇಲ್ಲ ನಾನೀಗ ನನ್ನ ಕಾರ್ ತೊಗೊಂಡು ಕವಿಶೈಲಕ್ಕೆ ಹೋಗ್ತಾ ಇದ್ದೀನಿ ಇಲ್ಲೇ ಕವಿ ಮನೆ ಪಕ್ಕದಲ್ಲೇ ಒಂದು ಪುಟ್ ಹೋಟ್ಲ್ ಇದೆ ಸೊ ಊಟ ತಿಂಡಿ ವ್ಯವಸ್ಥೆ ಕೂಡ ಇಲ್ಲಿದೆ ಸೊ ಹಾಗಾಗಿ ಇಲ್ಲಿಗೆ ಬರುವಂಥ ವಿಸಿಟರ್ಸ್ಗೆ ಊಟ ತಿಂಡಿ ಏನೂ ಪ್ರಾಬ್ಲಮ್ ಆಗಲ್ಲ ಮತ್ತು ಶೌಚಾಲಯ ಕೂಡ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಮತ್ತು ಬೆಂಗಳೂರಿಂದ ಓವರ್ ನೈಟ್ ಬಸ್ ಕೂಡ ಇದೆ KSRTCದು ಸೊ ಅದರಿಂದ ನೀವು ಇಲ್ಲಿ ಕೂಡ ರೀಚ್ ಆಗ್ಬೋದು ಇಲ್ಲಾಂದರೆ ನಿಯರ್ ಬೈ ಬಸ್ ಸ್ಟ್ಯಾಂಡ್ ಬಂದ್ಬಿಟ್ಟು ತೀರ್ಥಹಳ್ಳಿ ಮತ್ತು ಕೊಪ್ಪ ಇವಾಗ ಕವಿಶೈಲಕ್ಕೆ ಬಂದಿದ್ದೀನಿ ಕವಿಶೈಲಕ್ಕೆ ನಾನು ಆಗಲೇ ಒಂದು ದಾರಿ ನಿಮಗೆ ತೋರಿಸಿದ್ನಲ್ಲ ಅದು ನೋಡಿ ಇಲ್ಲೇ ಬಂದು ಜಾಯ್ನ್ ಆಗೋದು ಸೊ ಈಗ ನೀವು ವಾಕ್ ಬರ್ತೀನಿ ಅಂದರೆ ಹೀಗೆ ಇಲ್ಲಾಂದ್ರೆ ಕಾರಲ್ಲಿ ಬರೋದಾದ್ರೆ ನಾನು ಆಗಲೇ ತೋರಿಸಿದ ಹಾಗೆ ಇಲ್ಲೇ ಬಂದು ಜಾಯ್ನ್ ಆಗುತ್ತೆ ಬನ್ನಿ ಕವಿಶೈಲ ಹೇಗಿದೆ ಅಂತ ನೋಡೋಣ ಕವಿಶೈಲ ಇರೋದು ಕುಪ್ಪಳ್ಳಿಯ ಒಂದು ಬೆಟ್ಟದ ತುದಿಯಲ್ಲಿ ಸೊ ಇಲ್ಲಿ ವಾತಾವರಣ ತುಂಬ ಶಾಂತವಾಗಿದೆ ಮತ್ತು ಹಚ್ಚ ಹಸಿರಿಂದ ಕೂಡಿದೆ ಸೊ ಇಲ್ಲಿ ಕವಿಯ ಸಮಾಧಿ ಕೂಡ ಇದೆ
ಈ ಕವಿಯ ಸಮಾಧಿಗೆ ಒಂದು ಸ್ಮಾರಕ ನಿರ್ಮಾಣ ಮಾಡಿದ್ದಾರೆ. ಈ ಸ್ಮಾರಕ ನಿರ್ಮಾಣ ಮಾಡಿರೋದು ನಮ್ಮ ದಿವಂಗತ ಸಿದ್ಧಾರ್ಥ ಅವರು, ಕಾಫಿ ಡೇ ಮಾಲೀಕರು ಮತ್ತು ಉದ್ಯಮಿಗಳು. ಇವರ ಜೊತೆ ಕೆ ಟಿ ಶಿವಪ್ರಸಾದ್ ಅಂತ ಕಲಾವಿದರು ಸೇರಿ ನಿರ್ಮಾಣ ಮಾಡಿದ್ದಾರೆ. ಇದನ್ನು ಇಂಗ್ಲೆಂಡಿನ ಸ್ಟೋನ್ ಹೆಂಜೆ ಮಾದರಿಯಲ್ಲಿ ನಿರ್ಮಿಸಿದ್ದಾರೆ. ಅಂದರೆ ಇದು ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಕನಸಾಗಿತ್ತಂತೆ. ಅಂದರೆ ಕುಪ್ಪಳ್ಳಿಗೆ ಒಂದು ವಿಶ್ವಮಟ್ಟದ ಮೆರುಗು ನೀಡಬೇಕು, ಹಾಗೆ ಇಲ್ಲೊಂದು ಸ್ಮಾರಕ ಕೂಡ ನಿರ್ಮಾಣ ಮಾಡಬೇಕು ನಾವು. ಸೊ ಅದನ್ನ ನಮ್ಮ ಸಿದ್ಧಾರ್ಥ ಅವರು ನೆರವೇರಿಸಿದ್ದಾರೆ. ಇಲ್ಲಿ ಕವಿಶಾಲದಲ್ಲಿ ಕುವೆಂಪು ಅವರ ಸಮಾಧಿ ಇದೆ, ಇಲ್ಲಿ ನೀವು ನೋಡ್ಬೋದು. ಮತ್ತು ಇಲ್ಲೇ ಪಕ್ಕದಲ್ಲಿ ಜ್ಞಾನಪೀಠ ಅಂತ ಇದೆ. ಇಲ್ಲಿ ಕಲ್ಲಿನ ಮೇಲೆ ಬಿ ಎಂ ಶ್ರೀ ಮತ್ತು ಟಿ ಎಸ್ ವೆಂಕಣ್ಣಯ್ಯ, ಕುವೆಂಪು ಮತ್ತು ಪೂರ್ಣಚಂದ್ರ ತೇಜಸ್ವಿ ಅವರ ಹಸ್ತಾಕ್ಷರ ಕೂಡ ನಾವಿಲ್ಲಿ ನೋಡ್ಬೋದು. ಈ ಕಲ್ಲಿನ ಮೇಲೆ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ. ಮತ್ತು ಇಲ್ಲಿ ಕುವೆಂಪು ಅವರು ಅವರ ಗೆಳೆಯರ ಜೊತೆ ಕೂತು ಅನೇಕ ವಿಚಾರಧಾರೆಗಳ ಬಗ್ಗೆ ಚರ್ಚೆ ನಡೆಸ್ತಾ ಇದ್ರು ಅಂತ ಕೂಡ ಇಲ್ಲಿ ಹೇಳ್ತಾರೆ. ಈಗ ನಾವು ತಪೋನಂದನದ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಶತಮಾನೋತ್ಸವ ಭವನ ಇದೆ, ಮತ್ತು ಕಲಾ ಗ್ಯಾಲರಿ ಕೂಡ ಇದೆ, ಮತ್ತು ಇಲ್ಲಿ ಲೈಬ್ರರಿ ಕೂಡ ಇದೆ, ಮತ್ತು ವಸತಿ ಕೊಠಡಿಗಳು ಕೂಡ ಅವೈಲಬಲ್ ಇದೆ ಇಲ್ಲಿ. ಬನ್ನಿ ಒಳಗಡೆ ಹೋಗೋಣ. ಶತಮಾನೋತ್ಸವ ಭವನ, ಕುವೆಂಪು ಅವರ ಕಲಾ ಗ್ಯಾಲರಿ ಮತ್ತು ಪೂರ್ಣಚಂದ್ರ ತೇಜಸ್ವಿ ಅವರ ಕಲಾ ಗ್ಯಾಲರಿ ಹೇಗಿದೆ ಅಂತ ನೋಡ್ಕೊಂಬರೋಣ. ಇದೇ ಪೂರ್ಣಚಂದ್ರ ತೇಜಸ್ವಿಯವರ ಕಲಾ ಗ್ಯಾಲರಿ. ಇಲ್ಲಿ ಅವರ ಎಲ್ಲ ಜೀವನದ ಒಂದು ಫೋಟೋಸ್ ಕೂಡ ಇಲ್ಲಿ ಹಾಕಿದ್ದಾರೆ, ಬನ್ನಿ ನೋಡೋಣ. ಅವರ ಅಂತ್ಯ ಸಂಸ್ಕಾರ ಮಾಡಿದ ಈ ಸ್ಥಳದಲ್ಲಿ ಕಲಾವಿದ ಕೆ ಟಿ ಶಿವಪ್ರಸಾದ್ ಕಲ್ಪನೆ ಕಲಾಕೃತಿಯಾಗಿ ಅರಳಿ ನಿಂತಿರುವುದೇ ಈ ಸ್ಮಾರಕ. ನೀವಿಲ್ಲಿ ನೋಡ್ಬೋದು. ನೋಡಿದ್ರಲ್ಲ ವೀಕ್ಷಕರ ಹೇಗಿತ್ತು ಅಂತ, ಕವಿ ಮನೆ, ಕವಿಶೈಲ ಮತ್ತು ಪೂರ್ಣಚಂದ್ರ ತೇಜಸ್ವಿ ಅವರ ಮೆಮೋರಿಯಲ್
ಹಾಲ್ ಹಾಗೆ ಮುಂತಾದ ಸ್ಥಳಗಳು. ನೀವು ಯಾವಾಗಲಾದರೂ ಕುಪ್ಪಳ್ಳಿಗೆ ಬಂದರೆ ದಯಮಾಡಿ ಕವಿ ಮನೆಗೆ ವಿಸಿಟ್ ಮಾಡಿ. ಕವಿ ಮನೆ ಒಳಗಡೆ ಅತ್ಯಂತ ಸುಂದರವಾಗಿದೆ ಕವಿ ಮನೆ, ಅವರು ಬಾಳಿ ಬದುಕಿದಂಥ ಮನೆ ಅದು. ಎಲ್ಲರೂ ಒಂದು ಸರ್ತಿ ನೋಡಲೇಬೇಕಾಗಿದ್ದು. ಸೊ ಅಲ್ಲಿ ವಿಡಿಯೋ ಪ್ರೊಹಿಬಿಟ್ರಿಂದ ನಾನು ನಿಮಗೆ ವಿಡಿಯೋ ಮಾಡಿ ತೋರ್ಸೋಕ್ಕಾಗ್ತಾ ಇಲ್ಲ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್.